ಪೇರಳೆ ಹಣ್ಣು ಸಾಕಷ್ಟು ಆರೋಗ್ಯಕರ ಅಂಶಗಳನ್ನು ಹೊಂದಿದೆ. ಆದರೆ ಈ ಹಣ್ಣನ್ನು ಯಾರು ಹೆಚ್ಚಾಗಿ ಸೇವಿಸಬೇಕು ಗೊತ್ತಾ? ಪೇರಳೆ ಹಣ್ಣು ಅತ್ಯಂತ ರುಚಿಕರ ಮತ್ತು ನಂಬಲು ಅಸಾಧ್ಯವಾದಷ್ಟು ಪೋಷಕಾಂಶಗಳಿಂದ ಕೂಡಿದೆ. ಕಡಿಮೆ ಪ್ರಮಾಣದ ಕ್ಯಾಲೋರಿ ಮತ್ತು ಫೈಬರ್ ಹೊಂದಿರುವ ಈ ಹಣ್ಣನ್ನು ನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ಆಗ ಆರೋಗ್ಯವು ಕೂಡ ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ. ಪೇರಳೆ ಹಣ್ಣನ್ನು ವಿವಿಧ ರೂಪದಲ್ಲಿ ಸೇವಿಸಬಹುದು. ಪೇರಳೆ ಹಣ್ಣಿನ ಹಸಿ ಚಟ್ನಿ, ಸಿಹಿ ಜಾಮು, ತಾಜಾ ಪೇರಳೆ ಹಣ್ಣನ್ನು ಸೇವಿಸಬಹುದು. ಪೇರಳೆ ಹಣ್ಣು ಮಾತ್ರವಲ್ಲ, ಅದರ ಎಲೆಗಳು ಸಹ ಬಳಸಿ ಆರೋಗ್ಯಕರ ಆಹಾರವನ್ನು ತಯಾರಿಸಬಹುದು. ಇಷ್ಟು ಆರೋಗ್ಯಕರವಾದ ಹಣ್ಣನ್ನು ಸೇವಿಸುವುದರಿಂದ ಕೆಲವರಿಗೆ ಅನಾರೋಗ್ಯವೂ ಕೂಡ ಆಗುತ್ತದೆ. ಹಾಗಾಗಿ ಕೆಲವರು ಪೇರಳೆ ಹಣ್ಣನ್ನು ಸೇವಿಸುವ ಮೊದಲು ಒಂದಿಷ್ಟು ಜಾಗರೂಕರಾಗಿ ಇರಬೇಕು. ಹಾಗಾದರೆ ಆರೋಗ್ಯದ ಸಮಸ್ಯೆಗಳು ಏನು, ಯಾರು ಪೇರಳೆ ಹಣ್ಣನ್ನು ಸೇವಿಸಬಾರದು ಎನ್ನುವುದರ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ಪೇರಳೆ ಹಣ್ಣು ಉತ್ಕರ್ಷಣ ನಿರೋಧಕ ಗುಣಗಳಿಂದ ಕೂಡಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಪೊಟಾಷಿಯಮ್ಮು ಸಮೃದ್ಧವಾಗಿರುತ್ತದೆ. ಒಂದು ಹಣ್ಣಿನಲ್ಲಿ 112 ಕ್ಯಾಲೋರಿ, 23 ಗ್ರಾಮು ಕಾರ್ಬೋಹೈಡ್ರೇಟು, 8 ಗ್ರಾಮ್ನಷ್ಟು ನಾರಿನಂಶ, 1.6 ಗ್ರಾಮಿನಷ್ಟು ಕೊಬ್ಬಿನಂಶ ಇರುತ್ತದೆ. ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಬೀಟಾ ಕ್ಯಾರೋಟಿನ್ ಇರುವುದರಿಂದ ದೃಷ್ಟಿದೋಷವನ್ನು ಕೂಡ ನಿವಾರಿಸಬಹುದು. ಫ್ರೆಂಡ್ಸ್, ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹಾಗೆ ಫ್ರಾಕ್ಟೋಸ್ ಸಮೃದ್ಧವಾಗಿರುತ್ತದೆ. ಈ ಅಂಶವು ಅತಿಯಾದಾಗ ವ್ಯಕ್ತಿಯ ಹೊಟ್ಟೆಯಲ್ಲಿ ಉಬ್ಬರದ ಅನುಭವ ಉಂಟಾಗುತ್ತದೆ. ಇದರಲ್ಲಿ ನೈಸರ್ಗಿಕವಾದ ಸಿಹಿ ಅಂಶವಿದೆ. ಇದು ಹೊಟ್ಟೆಯಲ್ಲಿ ಕರಗುವುದಿಲ್ಲ, ಬದಲಿಗೆ ಹಾಗೆಯೇ ಉಳಿದುಕೊಂಡು ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗಬಹುದು. ಪೇರಳೆ ಹಣ್ಣನ್ನು ತಿಂದ ತಕ್ಷಣ ನಿದ್ದೆ ಮಾಡುವುದರಿಂದ ಹೊಟ್ಟೆ ಉಬ್ಬರದ ಸಮಸ್ಯೆಗೆ ಕಾರಣವಾಗಬಹುದು. ಪೇರಳೆ ಹಣ್ಣಿನಲ್ಲಿ ನಾರಿನಂಶ ಸಮೃದ್ಧವಾಗಿದೆ. ಇದು ಮಲಬದ್ಧತೆಯನ್ನು ತಡೆಯುವುದು, ಜೊತೆಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಆದರೆ ಅತಿಯಾದ ಸೇವನೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಕೆಡಿಸುತ್ತದೆ. ಕರುಳಿನ ಕಿರಿಕಿರಿಯಿಂದ ನೀವು ಬಳಲುತ್ತಿದ್ದರೆ ಇದು ಕರುಳಿನ ಆರೋಗ್ಯವನ್ನು ಕೆಡಿಸುತ್ತದೆ. ತೀವ್ರವಾದ ನೋವು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಹಾಗಾಗಿ ಈ ಸಮಸ್ಯೆ ಇರುವವರು ಮಿತವಾಗಿ ಸೇವಿಸಬೇಕು. ಫ್ರೆಂಡ್ಸ್, ಈ ಹಣ್ಣಿನಲ್ಲಿ ಕಡಿಮೆ ಪ್ರಮಾಣದ ಗ್ಲೈಸೆಮಿಕ್ ಸೂಚ್ಯಾಂಕವನ್ನು ಪಡೆದುಕೊಂಡಿರುತ್ತದೆ. ಇದನ್ನು ಮಧುಮೇಹ ಇರುವವರು ಸೇವಿಸಬಹುದು. ಆದರೆ 100 ಗ್ರಾಂ ಹಣ್ಣಿನಲ್ಲಿ 9 ಗ್ರಾಂನಷ್ಟು ಸಕ್ಕರೆ ಅಂಶ ಇರುತ್ತದೆ. ಆದ್ದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ. ಮಧುಮೇಹದವರು ಈ ಹಣ್ಣನ್ನು ತಿನ್ನಬಹುದು, ಆದರೆ ಅತಿಯಾಗಿ ಸೇವನೆ ಮಾಡಬಾರದು. ಮಿತವಾಗಿ ತಿಂದರೆ ಯಾವುದೂ ತೊಂದರೆ ಮಾಡುವುದಿಲ್ಲ. ಫ್ರೆಂಡ್ಸ್, ಒಂದು ದಿನಕ್ಕೆ ಒಂದು ಪೇರಳೆ ಹಣ್ಣನ್ನು ಸೇವಿಸುವುದು ಆರೋಗ್ಯಕರವಾದದ್ದು. ಅದಕ್ಕಿಂತ ಹೆಚ್ಚು ಸೇವನೆ ಮಾಡುವುದು ಉತ್ತಮ ಆಯ್ಕೆ ಅಲ್ಲ. ಊಟದ ನಂತರ ತಾಂಬೂಲದ ರೂಪದಲ್ಲಿ ಒಂದು ಹಣ್ಣನ್ನು ಸೇವಿಸಬಹುದು. ಹಾಗೆ ಸ್ನೇಹಿತರೆ, ಪೇರಳೆ ಹಣ್ಣಿನ ಅಥವಾ ಸೀಬೆ ಹಣ್ಣಿನ ಎಲೆಗಳನ್ನು ಬಳಕೆ ಮಾಡುವುದು ಮತ್ತು ಅದರ ಪ್ರಯೋಜನಗಳನ್ನು ತಿಳಿದು ನೀವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಮೊದಲು ವೈದ್ಯರೊಂದಿಗೆ ಚರ್ಚಿಸುವ ಅಗತ್ಯವಿರುತ್ತದೆ. ಹಾಗಾಗಿ ನಂತರ ಬಳಕೆ ಮಾಡುವುದು ಸೂಕ್ತ. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.